ಸಾಗರದಲ್ಲಿ ಕುರಿಯ ಮಾರ್ಕೆಟ್ ಇದು. ಕುರಿಗಳು ಬಹಳ ಬರ್ತಾವೆ, ಟಗರಿಗಳು ಬರೋದು ಬಹಳ ಕಡಿಮೆ. ಏನ್ ಹೇಳ ರೇಟ್ ಇದ್ರದ್ದು ಕೇಳ, ಏನ್ ರೇಟ್ ಏನ್ ಹೇಳ? 7200. ಎಷ್ಟು ಇದೆ ನನಗೆ ಅಲ್ಲಿ? ಎಷ್ಟಿದೆ ನಾಲ್ಕಲ್ಲಿ? ಅದ ನಾಲ್ಕಲ್ಲಿ ಮರಿ 7200 ರೂಪಾಯಿ ಆಗುತ್ತೆ ನೋಡ್ರಿ ಅವರು. ಹಾಂ ಇದು ಅಣ್ಣ ಹತ್ತುವರೆ ಸಾವಿರ ಅಂತ ನೋಡ್ರಿ. ಮರಿ ಮರಿ ಚಲೋ ಐತಿ. ಇದು ಮಾಲಕ್ ರೀ ಅವರು. ಈ ಮರಿ ಏನ್ ಹೇಳ? 5000 ಅಂತ ನೋಡ್ರಿ ಮರಿ ಅವರು. ಹನ್ನೆರಡು ಸಾವಿರ ನೋಡ್ರಿ ಮರಿ ರೇಟು. ಹೋತ್ಮರಿ ಅದ ನೋಡ್ರಿ. ರೇಟ್ ಏನ್ರಿ ಅದ್ರದ್ದು? ಇದು ಹತ್ತುವರೆ ಸಾವಿರ ಅಂತ ನೋಡ್ರಿ ಮರಿ ರೇಟು. ನಾಲ್ಕಲ್ಲಿ ಮರಿ ಐತೆ ನೋಡ್ರಿ. ಅಣ್ಣಾಡ ಮರಿ ಕೊಟ್ರಿ. ಏನ್ ಹೇಳಿ ರೇಟ್? ರೇಟ್ ಏನ್ ಹೇಳಿ? ಎರಡು ಮರಿ ಒಂದು ಆರ್ಡರ್ ಎರಡು ರೇಟ್ ಕೂಡಿ 13000 ಆಗ ನೋಡ್ರಿ. ಇದು ಮಾಲಕ್ಕೆ ನೋಡಿ. ಹಾಂ ಅಣ್ಣ ರೇಟ್ ಏನು ಹೇಳಣ ಇದ್ರು? ಎರಡು. ಹಾಂ ಹದಿಮೂರುವರೆ ಸಾವಿರ ಅಂತ ನೋಡ್ರಿ ಎರಡು ಮರಿ ರೇಟ್. ಹನಮ ಸಾಗರ್ ಸಂತಿಗೆ ಬಂದ್ರಿ ಅಂತ ಮರಿ ಸಿಗ್ತಾವ ನಿಮ್ಗೆ. ಹನಮ ಸಾಗರ್ ಕುರಿ ಮಾರ್ಕೆಟ್. ಇಲ್ಲಿ ಟಗರ್ಗಳು ಸಿಗೋದು ಕಡಿಮೆ. ಹತ್ತು ಸಾವಿರ ಅಂತ ನೋಡ್ರಿ ಆ ಮರಿ ಅವರು. ಹಜಾರ್ ಹಿಡಿದ ಮೂರು 10000 ಆಗ್ತಾರೆ ಅವರು. ಅಣ್ಣ ಏನಾರ ರೇಟ್ ಇದ್ರದ್ದು? ಹತ್ತುವರೆ ಸಾವಿರ ಅಂತ ನೋಡ್ರಿ. ಎಷ್ಟು ಅಲ್ಲಿ ಐತಣ ಹಲ್ಲಣ್ಣ? ಎಷ್ಟು ಅಲ್ಲಿ ಐತಣ್ಣ? ಆಯ್ತು ಹತ್ತುವರೆ ಸಾವಿರ ಅಂತ ನೋಡ್ರಿ ಮರಿ ರೇಟ್ ಹೇಳಕ್ ಬಂದ್ರಿ ಇವರು. ಅಲ್ಲ ಟಗರ್ ಇತ್ತು ಬರ್ರಿ, ಟಗರ್ ಕೇಳೋಣ. 6000 7000 ಕೊಡ್ತಾರ ಮರಿ ಎಲ್ಲ ಇವರು. ಎರಡು ಮರಿ 4200 ರೂಪಾಯಿ ಅಂತ ನೋಡಿ.
ಒಂದು ಒಂದು ಮರಿ ಯಾವಾಗ 4000 ಅಣ್ಣ ರೂಪಾಯಿ ಆಗುತ್ತೆ ಆರು ಸಾವಿರ ರೂಪಾಯಿ ಕೇಳಕ್ ಒಂದ್ ಮರಿ ಅವ್ರು ಕೊಡಕ್ ಕುಂತಿಲ್ಲ ಅವರು ಕುರಿ ಇವ್ರು ಕುರಿ ಮಾಲಕರ ನಾವು ನಿಂತವ್ರು ಆರು ಸಾವಿರ ರೂಪಾಯಿ ಕೇಳಕ್ ಅಂದ್ರೆ ಆದ್ರೂ ಕೊಡವಲ್ರಿ ಅವರು ಐದುವರೆ ಸಾವಿರ ಕೇಳ್ರಿ ನೋಡ್ರಿ ಬರೀ ಕೊಡವಲ್ರಿ ಅವ್ರು ಆದ್ರೂ ಐದುವರೆ ಸಾವಿರ ಕೇಳಿದ್ರು ಕುರಿ ಸಾಕಾಣಿಕೆ ಮಾಡೋ ಕುರಿಗಳು ಭಾಳ ಇಲ್ಲ ನೀವು ಮಾರ್ಕೆಟಿಗೆ ಬರೋ